ಮೈ ಚಾನೆಲ್ ಸೊ ಇವತ್ತು ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸೊ ಹೆಡ್ಲೈನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಇದೆ ನಾನು ಪೋಸ್ಟ್ ಮಾಡಬೇಕಾದ್ರೆ ರೂಲ್ಸ್ ಆಫ್ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಯಾವ್ದಂತ ಅನ್ಕೊಂತೀರಾ ಇಷ್ಟು ದಿವಸ BTS ಅವ್ರನ್ನ ಪಾಲನೆ ಪೋಷಣೆ ಮಾಡಿದ್ದು ಯಾಕಂತಂದ್ರೆ ಇವರಿಲ್ಲ ಈ ಕಂಪ್ನಿ ಇಲ್ಲ ಅಂತಂದ್ರೆ ಇವರು ಇರ್ತಿದ್ದಿಲ್ಲ ಎಬ್ಬಕ್ಕಿಂತ ಮುಂಚೆ ಇವರಿಗೆ ಆಡಿಷನ್ಸ್ ತೊಗೊಂಡಿರ್ತಾರೆ ಆಲ್ ಓವರ್ ಕೊರಿಯಾ ಒಳಗೆ ಎಷ್ಟು ಜನ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸಿಂಗಿಂಗು ಡ್ಯಾನ್ಸಿಂಗ್ ಒಳಗೆ ಅವರೆಲ್ಲ ಬಂದು ಆಡಿಷನ್ ಕೊಡ್ತಾರೆ ಇವ್ರಿಗೆ ಯಾರು ಇಷ್ಟ ಆಗ್ತಾರೆ ಯಾರ್ದು ಟ್ಯಾಲೆಂಟ್ ಚೆನ್ನಾಗಿದೆ ಯಾರ್ದು ಸ್ಕೋಪ್ ಚೆನ್ನಾಗಿದೆ ಅವ್ರನ್ನ ತೊಗೊಂಡು ಅವ್ರ ಜೊತೆ ಟ್ರೈನಿಂಗ್ ಮಾಡಿಕೊಂಡು ಆಮೇಲೆ ಎಕ್ಸಸೈಸ್ ಅನ್ನಂಗಿಲ್ಲ ಎಲ್ಲ ಒಟ್ ಟಾಪ್ ಟು ಬಾಟಮ್ ಒಳಗೆಲ್ಲನೂ ಅವರು ಟ್ರೈನಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ಡೆಬ್ಯೂ ಮಾಡ್ತಾರೆ ಸೊ ಟ್ರೈನಿಂಗ್ ಪೀರಿಯಡು ಮುಂಚೆನೂ ಇರುತ್ತೆ ಅದಾದಮೇಲೆನೂ ಇರುತ್ತೆ ಇವಾಗೂ ಕಂಟಿನ್ಯೂಯೇಷನ್ ಇದೆ ಇವಾಗೂ ಏನು ಡ್ರಾಪ್ ಆಗಿಲ್ಲ ಟ್ರೈನಿಂಗ್ ಪೀರಿಯಡ್ಸು ಯಾಕಂದರೆ ಲೈಫ್ ಒಳಗೆ ಎಷ್ಟು ಕಲ್ತ್ರೂ ಕಮ್ಮಿ ಅಂತಾರಲ್ಲ ಅದೇ ಥರ ಸೊ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ರೂಲ್ಸ್ ಕೊಟ್ಟಿರ್ತಾರೆ BTS ಸೊ ಅವರು ಅದನ್ನು ಫಾಲೋ ಅಪ್ ಮಾಡಬೇಕು ಯಾಕಂತಂದರೆ ಅವರು ಓನಾಗಿ ಒಂದು ಅಕೌಂಟ್ಸ್ ಓಪನ್ ಮಾಡೋಂಗಿಲ್ಲ ಅವರು ಓನಾಗಿ ವ್ಲಾಗ್ಸ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಸೊ ಇನ್ನು ಏನೇನಿದ್ದಾವೆ ಅವ್ರದ್ದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಗಿಟ್ ಎಂಟರ್ಟೈನ್ಮೆಂಟ್ BTS ಅವ್ರಿಗೆ ಕೊಟ್ಟಿದ್ದಾರೆ ಏನೇನಿಲ್ಲ ಏನೇನೈತಿ ಅಂತ ಎಲ್ಲ ನೋಡೋಣ ಬಟ್ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿದು ಹಿಸ್ಟ್ರಿ ಬೇಕಾ ಅವ್ರು ಹೆಂಗೆ ಬಂದರು ಇವರೆಲ್ಲ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಆಡಿಷನ್ಸ್ ಒಳಗೆ ಇವೆಲ್ಲ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ಸೊ ರೂಲ್ಸ್ ಆಫ್ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಓಕೆ ಸೊ ಫಸ್ಟ್ ರೂಲ್ ಬಂದುಬಿಟ್ಟು ನೋ ಡೇಟಿಂಗ್ ಡೇಟಿಂಗ್ ಈಸ್ ನಾಟ್ ಅಲೌಡ್ ಅಂತಂದರೆ ಲೈಕ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ರಿಲೇಷನ್ಶಿಪ್ಸು ಯಾವತ್ತೂ ಇರಬಾರ್ದು ಸೊ ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಪಬ್ಲಿಕ್ ಆಗಬಾರ್ದು ಒಳಗೇನೆ ಇಟ್ಕೊಡ್ರಿ ಅಂತ ಅಂತಾರೆ ಯಾಕಂದರೆ ಡೇಟಿಂಗ್ ಏನಾದರೂ ರೂಮರ್ಸ್ ಆಗಿಬಿಟ್ರೆ ಅವ್ರದ್ದು ಲೈಕ್ ಪಾಪ್ಯುಲಾರಿಟಿ ಕಮ್ಮಿ ಆಗಿಬಿಡುತ್ತೆ ಸ್ಕ್ಯಾಂಡಲ್ಸ್ ಆಗ್ತವೆ ಆಮೇಲೆ ಅವ್ರದ್ದು ಇಮೇಜಿಗೆ ಹಾಳಲ್ಲ ಸೊ ಹಾಂ ಆ್ಯಕ್ಚುಲಿ ಇದು ಮುಂದೆ ಆಗಲಿ ಯಾರು ಬೇಡ ಅನ್ನಂಗಿಲ್ಲ ಮುಂದೆ ಮದುವೆನೂ ಆಗಲಿ ಎಲ್ಲನೂ ಆಗಲಿ ಬಟ್ ಸ್ಟಿಲ್ ಅವ್ರ ಗ್ರೋಯಿಂಗ್ ಪೀರಿಯಡ್ ಅಲ್ಲ ಅದ್ರ ಸಂಬಂಧ ಡೇಟಿಂಗ್ ಬೇಡ ಅಂತಾರೆ ಇನ್ನು BTS ಅವ್ರು ಇಲ್ಲಿ ಮಟ್ಟನೂ ಫಾಲೋ ಮಾಡಿದ್ದಾರೆ ಅದಾದಮೇಲೆ ಸೆಕೆಂಡ್ ರೂಲ್ ಬಂದುಬಿಟ್ಟು ನೋ ಸ್ಲೀಪಿಂಗ್ ಇನ್ ದ ಸ್ಟುಡಿಯೋಸ್ ಸೊ ಬಿಗಿಟ್ ಎಂಟರ್ಟೈನ್ಮೆಂಟದು ಒಂದು 5-6 ಸ್ಟುಡಿಯೋಸ್ ಇದ್ದಾವೆ ಸೊ ದ್ಯಾಟ್ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು ಸಾಂಗ್ಸ್ ಬರಿಬೋದು ರೈಟಪ್ಸು ಆಮೇಲೆ ಡ್ಯಾನ್ಸಿಂಗು ಎಲ್ಲನೂ ಇದೆ ಕೊರಿಯೋಗ್ರಫಿದು ರೂಮ್ಸ್ ಇದಾವೆ ಇವೆಲ್ಲ ರೂಮ್ಸ್ ಇದಾವಲ್ಲ ಇದ್ರೊಳಗೆ ಯಾರೂ ಮಲ್ಕೊಳ್ಳೋಂಗಿಲ್ಲ ಯಾಕಂತಂದರೆ ಇಫ್ ಇನ್ ಕೇಸ್ ನಾವು ಒಳಗೆ ಹೋಗಿ ಏನೋ ಒಂದು ಕಲ್ಯಾಕೊಂತೀವಿ ಅಂತಂದರೆ ಅದು ಒಂಥರ ದೇವಸ್ಥಾನ ಅಂತಂದು ಅವರು ಪಾಲನೆ ಮಾಡ್ತಾರೆ ಸೊ ಎಸ್ ಅಲ್ಲ ನಾವು ಸ್ಕೂಲಲ್ಲಿ ಏನು ಮಲ್ಕೊಳ್ಳೋದಿಲ್ಲ ಹೌದಲ್ಲ ಅದೇ ಥರ ಸ್ಟುಡಿಯೋಸ್ ಒಳಗೂ ನೋ ಸ್ಲೀಪಿಂಗ್ ಅಂತ ಒಂದು ರೂಲ್ ಇದೆ ಬಿಗಿಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಒಳಗೆ ನೆಕ್ಸ್ಟ್ ಬಂದುಬಿಟ್ಟು ನೋ ಸ್ಪಾಯ್ಲರ್ ಇನ್ ದ ಗ್ರೂಪ್ ಸ್ಪಾಯ್ಲರ್ ಅಂತ ಏನು ಗೊತ್ತಾ ಸೊ ಮುಂದೆ ಅಪ್ಕಮಿಂಗ್ ಆಲ್ಬಮ್ಸ್ ಇರಲಿ ಏನಾದರೂ ಲೈಕ್ ಕೊಲಾಬ್ರೇಷನ್ಸ್ ಇರಲಿ ಏನೇ ಇರಲಿ ಅವರು ಬಿಗಿಟ್ ಎಂಟರ್ಟೈನ್ಮೆಂಟ್ ಹೇಳೋ ಮಟ್ಟನೂ ಪಬ್ಲಿಕ್ ಮಾಡೋಂಗಿಲ್ಲ ಟ್ವಿಟರಲ್ಲಾಗಲಿ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಅವರೇನು ಹಾಕೋಂಗಿಲ್ಲ ಆಮೇಲೆ ಅವರು ಅದನ್ನೆಲ್ಲ ಹಾಕ್ಬಿಟ್ರೆ ಅದು ಲೈಕ್ ಅಫೆಂಡ್ ಆಗಿಬಿಡುತ್ತಲ್ಲ ಬಿಗಿಟ್ ಎಂಟರ್ಟೈನ್ಮೆಂಟ್ ಅಫಿಷಿಯಲಾಗಿ ಅನೌನ್ಸೇ ಮಾಡಿರೋಂಗಿಲ್ಲ ಇವರು ಹೇಳ್ಬಿಟ್ರೆ ಅದು ಅವರಿಗೆ ಲಾಸ್ ಆದಂಗೆ ಆಗುತ್ತೆ ಸೊ ಅದ್ರ ಸಂಬಂಧ ಸ್ಪಾಯ್ಲರ್ ಮಾಡಬಾರ್ದು ಅಂತನಂಗೆ ಸೊ ನೆಕ್ಸ್ಟ್ ರೂಲ್ ಬಂದುಬಿಟ್ಟು ನೋ ಮೇಂಟೈನಿಂಗ್ ದಿಯರ್ ಬಾಡೀಸ್ ಬೈ ದಿಯರ್ ಓನ್ ಅಂತಂದರೆ ಏನು ಗೊತ್ತಾ ಎಕ್ಸಸೈಸ್ ಆಗಲಿ ಡಯಟಿಂಗ್ಸ್ ಆಗಲಿ ಏನೋ ಅವರು ಓನಾಗಿ ಖುದ್ದಾಗಿ ಮಾಡೋಂಗಿಲ್ಲ ಬಿಗಿಟ್ ಎಂಟರ್ಟೈನ್ಮೆಂಟ್ ಅವರು ಅವರಿಗೆ ಅಂದರೆ ಲೈಕ್ ಕೋಚನ್ನು ಕೊಟ್ಟಿರ್ತಾರೆ ಆ ಕೋಚ್ ಅವ್ರನ್ನೇ ಫಾಲೋ ಅಪ್ ಮಾಡಬೇಕು ನಾವು ಖುದ್ದಾಗಿ ಏನು ಮಾಡೋಂಗಿಲ್ಲ ಯಾಕಂತಂದರೆ ಯದ್ವ ತದ್ವ ಏನಾರು ಆಯ್ತಂತಂದರೆ ಇದು ಅವ್ರದ್ದು ಬಾಡಿ ಸ್ಟ್ರಕ್ಚರ್ ಅದು ಚೇಂಜ್ ಆಗಲಿ ಬಟ್ ಏನೂ ಆಗುತ್ತೆ ಸೊ ಬೇಡ ನೀವು ನಾವೇ ಎಲ್ಲವು ಮಾಡ್ತೀವಿ ಅಂತಂದು ಸೊ ಅದೊಂದು ರೂಲ್ ಇದೆ ಮೇಂಟೈನಿಂಗ್ ದೇರ್ ಓನ್ ಬಾಡೀಸ್ ಎಷ್ಟು ತಿನ್ನಬೇಕು ಏನು ಎತ್ತ ಎಷ್ಟು ಎಕ್ಸಸೈಸ್ ಮಾಡಬೇಕು ಅದೆಲ್ಲವೂ ಅವರು ಕಂಪಲ್ಸರಿ ಫಾಲೋ ಅಪ್ ಮಾಡಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ಡೋಂಟ್ ಟ್ರಾವೆಲ್ ವಿತೌಟ್ ಪರ್ಮಿಷನ್ ಸೊ ಬಿಗಿಟ್ ಎಂಟರ್ಟೈನ್ಮೆಂಟ್ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಇವ್ರು ಟ್ರಾವೆಲ್ ಮಾಡೋಕ್ಕೆ ಬರೋದಿಲ್ಲ ಯಾಕಂತಂದರೆ ಸೊ ಸೇಫ್ಟಿ ಸಂಬಂಧ ಲೈಕ್ ಆಲ್ ಓವರ್ ದ ವರ್ಲ್ಡ್ ಫ್ಯಾನ್ಸ್ ಆಗಿದ್ದಾರೆ BTS ಯಾವ ಕಂಟ್ರಿಗಳು ಗೊತ್ತಿಲ್ಲ ಹೇಳಿ ಇಫ್ ಇನ್ ಕೇಸ್ ಏನಾದರೂ ಆನ್ಲೈನ್ ಕಾನ್ಸರ್ಟ್ ಆತಂದ್ರೂ ಕೂಡ 200 to above ಕಂಟ್ರೀಸ್ ಆನ್ಲೈನ್ ಒಳಗೆ ಸ್ಟ್ರೀಮಿಂಗ್ ಮಾಡ್ತಿರ್ತಾರೆ ಸೊ ಆಬ್ವಿಯಸ್ ಎಲ್ಲ ಕಂಟ್ರೀಸ್ನಾಗ ಫೇಮಸ್ ಇದ್ದಾರೆ ಇಫ್ ಇನ್ ಕೇಸ್ ಅವ್ರೇನಾದರೂ ಹೋಗಿ ಏನಾದರೂ ಆಯಿತು ಯಾಕಂತಂದರೆ ಲೈಕ್ ಫ್ಯಾನ್ಸ್ ಆರ್ ವೆರಿ ಕ್ರೇಜಿ ಅಬೌಟ್ BTS ಅಲ್ಲ ಸೊ ಇವೇನೂ ಆಗಬಾರ್ದು ಬಿಕಾಸ್ ಆಫ್ ದೇರ್ ಓನ್ ಸೇಫ್ಟಿ ನೀವೆಲ್ಲೇ ಹೋಗಿ ನಮ್ಗೆ ಹೇಳೋಗಿ ಬಾಡಿ ಗಾರ್ಡ್ಸನ್ನು ಕಳಿಸ್ತೀವಿ ಏನೇ ಮಾಡಿದರೂ ನಮ್ಗೆ ಹೇಳಿ ಮಾಡಿ ನಿಮಗೆಲ್ಲನೂ ನಾವು ಹೇಳಿ ಮಾಡಿರಿ ಎಲ್ಲವೂ ನಿಮಗೆ ಕೊಡ್ತೀವಿ ಪರ್ಮಿಷನ್ಸು ಅಂತಂದು ಅವ್ರದ್ದು ಯಾಕಂತಂದರೆ BTS ಇದು ಸೇಫ್ಟಿ ನೋಡ್ಕೊತಾರೆ ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಡಯಟಿಂಗ್ ಇಸ್ ಸ್ಟ್ರಿಕ್ಟ್ಲಿ ಡನ್ ಸೊ BTS ಅವರು ಭಾಳ ಕಾನ್ಷಿಯಸ್ ಇರ್ತಾರೆ ಡಯಟಿಂಗ್ ಪೀರಿಯಡ್ ಒಳಗೆ ಸೊ ದೇ ನಾಟ್ ಹ್ಯಾವ್ ಎನಿಥಿಂಗ್ ಇವನ್ ಪ್ರಾಕ್ಟೀಸ್ ಏನಾದರೂ ಇತ್ತು ಇಲ್ಲ ರಿಹರ್ಸಲ್ಸ್ ಇತ್ತು ಇಲ್ಲಾಂದರೆ ಕಾನ್ಸರ್ಟ್ಸ್ ಇತ್ತು ಅಂತಂದರೆ ಅವ್ರು ಇವನ್ ಲೈಕ್ ವೀಕ್ಸ್ ಟುಗೆದರ್ ಏನೂ ತಿನ್ನೋದಿಲ್ಲ ಜಸ್ಟ್ ಒಂದು ಆ್ಯಪಲ್ ಬನಾನಾ ಇದರೊಳಗೆ ಇರ್ತಾರೆ ಆ್ಯಂಡ್ ದೇ ನೆವರ್ ಹ್ಯಾವ್ ಅ ಫುಡ್ ಲಿಟ್ರಲಿ ಜಾಂಗುಕ್ ಮೊನ್ನೆ ಪರ್ಮಿಷನ್ ಟು ಡ್ಯಾನ್ಸ್ ಮಾಡಬೇಕಂತಂದರೆ ಲೈಕ್ ಹಿ ಟುಕ್ 15 to 10 ಡೇಸ್ ಅವ ಫುಲ್
ಡಯಟ್ ಪೀರಿಯಡ್ ನಲ್ಲೇ ಇದ್ದ ಹಿ ಟೋಲ್ಡ್ ಇನ್ ಒನ್ ಇಂಟರ್ವ್ಯೂ ಆಕ್ಚುಲಿ ಇವನ್ ದೇಲ್ ಬಿ ಹ್ಯಾವಿಂಗ್ ಅ ಡೈಟಿಷಿಯನ್ಸ್ ಸೊ ದಟ್ ಅವ್ರದ್ದು ಏನೇನು ಪ್ಲಾನ್ಸ್ ಇದಾವೆ ಏನೇನು ಇಲ್ಲ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಎಷ್ಟು ತಿನ್ನಬೇಕು ಆಮೇಲೆ ಏನು ಎಕ್ಸಸೈಸ್ ಮಾಡಬೇಕು ಅವಿಷ್ಟಕ್ಕೂ ಒಂದು ನ್ಯೂಟ್ರಿಷನ್ ಮತ್ತು ಡೈಟಿಷಿಯನ್ಸ್ ಅವರು ಒಂದು ಮ್ಯಾನೇಜರ್ಸ್ ಇದ್ದೇ ಇರ್ತಾರೆ ಅದ್ರ ಸಂಬಂಧನೇ ಆಲ್ ಶೋಯಿಂಗ್ ಟೂ ಮಚ್ ಸ್ಕಿನ್ ಸೊ ಹಾಗಾಯ್ಸ್ ಬಿ ಟಿ ಎಸ್ ಇವಾಗಿವಾಗ ಶರ್ಟ್ಲೆಸ್ ಆ್ಯಂಡ್ ಆಲ್ ಅವ್ರು ಇವಾಗ ಡಾನ್ಸ್ ಮಾಡ್ತಿದ್ದಾರೆ ಸೊ ಬಿಫೋರ್ ಹೆಂಗಾಗಿತ್ತು ಅಂತಂದರೆ ದೇ ಶುಡಂಟ್ ಶೋ ದೇ ಆರ್ ಸ್ಕಿನ್ ಲೈಕ್ ವೇರ್ ಎವರ್ ಇವನ್ ಪ್ಯಾಂಟ್ ಕೂಡ ಫುಲ್ ಪ್ಯಾಂಟ್ಸ್ ಹಾಕ್ತಿದ್ರು ಇವಾಗ ಸ್ವಲ್ಪ ಓಕೆ ಆಗಿದೆ ಬಿಫೋರ್ ಅವ್ರು ಬೀಚಿಗೆ ಹೋಗ್ಬೇಕಾದ್ರೂ ಇಲ್ಲಾಂದರೆ ಬೀಚ್ ಫೋಟೋಶೂಟ್ಸ್ ಆಗಿರಲಿ ಅವೆಲ್ಲದ್ರಲ್ಲಿ ನೋಡಿ ಅವ್ರು ಫುಲ್ ಶರ್ಟ್ಸ್ ಹಾಕೊಂಡೇ ದಿಲ್ ಗೋ ಟು ದ ವಾಟರ್ ಸೊ ಭಾಳ ಸ್ಟ್ರಿಕ್ಟ್ ಇತ್ತು ಮುಂಚೆ ಬಟ್ ಈಗಿಲ್ಲ ಸ್ವಲ್ಪ ಅದನ್ನು ಕಮ್ಮಿ ಮಾಡಿದ್ದೆ ಬಿಗ್ ಇಟ್ ಎಂಟರ್ಟೈನ್ಮೆಂಟು ವೈ ಐ ಟು ಡೋಂಟ್ ನೋ ಸೊ ನೆಕ್ಸ್ಟ್ ಬಂದುಬಿಟ್ಟು ನೋ ಡ್ರಿಂಕಿಂಗ್ ಸೊ ಆಲ್ಕೋಹಾಲ್ ಇಸ್ ಪ್ರೋಹ್ಯಾಬಿಲಿಟೆಡ್ ಇನ್ ಬಿಗ್ ಇಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಯಾಕಂತಂದರೆ ಅವ್ರದ್ದು ಹೆಲ್ತ್ ನೋಡ್ಕೊತಾರೆ ಫಸ್ಟ್ ಬಿಗ್ ಇಟ್ ಎಂಟರ್ಟೈನ್ಮೆಂಟಿಗೆ ಪ್ರಿಯಾರಿಟಿಗೆ ಇಟ್ಟಿರೋದೆ ಹೆಲ್ತ್ ಸಂಬಂಧ ಸೊ ಹೆಲ್ತು ಫುಲ್ ಕಾನ್ಷಿಯಸ್ ಇರಬೇಕು ಆಮೇಲೆ ಅವ್ರು ಒಟ್ಟ ಡ್ರಿಂಕ್ಸ್ ಮಾಡಬಾರ್ದು ಏನೇ ಅಕ್ವೇಷನ್ಸ್ ಇರಲಿ ದೇ ನೆವರ್ ದೇ ಹ್ಯಾವ್ ಟು ನೆವರ್ ಡ್ರಿಂಕ್ ಅಲ್ಲ ಇಫ್ ಇನ್ ಕೇಸ್ ಏನೇ ಲೈಕ್ ಅವಾರ್ಡ್ಸ್ ಬಂದರೂ ಏನೇ ಬಂದ್ರೂ ಅವ್ರು ವಿ ಲೈವ್ನಾಗೆ ಬಂದು ನಮ್ಮ ಮುಂದೆ ಏನೋ ಒಂದು ಸಿಪ್ ಕುಡ್ದಿರ್ಬೋದು ಬಟ್ ಅಪಾರ್ಟ್ ಫ್ರಮ್ ದೋಸ್ ಥಿಂಗ್ಸ್ ದೇ ಹ್ಯಾವ್ ಟು ನಾಟ್ ಡ್ರಿಂಕ್ ಲೈಕ್ ಕಂಪಲ್ಸರಿ ಅದು ರೂಲು ಸೊ ನೆಕ್ಸ್ಟ್ ಬಂದುಬಿಟ್ಟು ಆಲ್ವೇಸ್ ಫಾಲೋ ದೇ ಆರ್ ಸ್ಟೈಲಿಸ್ಟ್ ಸೊ ಹಾಗಾಯ್ಸ್ ಅವ್ರು ಯಾವಾಗಲೂ ಅವ್ರ ಸ್ಟೈಲಿಸ್ಟ್ ಅವ್ರನ್ನೇ ಫಾಲೋ ಮಾಡಬೇಕು ದೇ ಹ್ಯಾವ್ ಟು ಒಬೇ ದೆಮ್ ಅವರೇ ಡೈ ಹಾಕೊಳಕ್ಕೆ ಹೋಗಬಾರ್ದು ಯಾವ ಕಲರ್ ಬೇಕು ಆ ಕಲರು ದೇ ವಿಲ್ ಸಜೆಸ್ಟ್ ದೆಮ್ ಈ ಕಲರ್ ಡೈ ಮಾಡಿ ಈ ಥರ ಹೇರ್ ಕಟ್ ಮಾಡಿ ದೇ ಕಾಂಟ್ ಡೂ ದೇರ್ ಓನ್ ಎನಿಥಿಂಗ್ ಕೊಲಾಬರೇಷನ್ ವಿತ್ ಆರ್ಟಿಸ್ಟ್ ಸೊ ಬಿ ಟಿ ಎಸ್ ಅವರು ಯಾರೇ ಕೊಲಾಬರೇಟ್ ಮಾಡಬೇಕು ಒಬ್ಬರಾದರೂ ಇಬ್ಬರಾದರೂ ಪೂರ ಗ್ರೂಪ್ ಯಾರ ಜೊತೆ ಆದರೂ ಕೊಲಾಬರೇಟ್ ಮಾಡಬೇಕಂದ್ರೆ ಬಿಫೋರ್ ದ್ಯಾಟ್ ಬಿಗ್ ಇಟ್ ಎಂಟರ್ಟೈನ್ಮೆಂಟಿದ್ದು ಕಾಂಟ್ರಾಕ್ಟ್ ಸೈನ್ ಆಗಬೇಕು ಟಿಲ್ ದೆನ್ ದೇ ಕಾಂಟ್ ಡೂ ಎನಿಥಿಂಗ್ ಸೊ ಓನಾಗಿ ಇಲ್ಲ ನನ್ನ ಫ್ರೆಂಡ್ ಅವನು ಇಲ್ಲ ನನ್ನ ಕ್ಲೋಸ್ ಫ್ರೆಂಡು ಐ ಕ್ಯಾನ್ ಕೊಲಾಬ್ರೇಟ್ ವಿತ್ ಇಮ್ ಅನ್ನು ಹಾಂ ಬಿಗ್ ಇಟ್ ಎಂಟರ್ಟೈನ್ಮೆಂಟ್ ಸ್ಟ್ರಿಕ್ಟ್ ರೂಲ್ ಏನು ಗೊತ್ತಾ ನೀವು ಯಾರ ಜೊತೆನೂ ಕೊಲಾಬ್ರೇಷನ್ ಮಾಡೋಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ಬಿಗ್ ಇಟ್ ಎಂಟರ್ಟೈನ್ಮೆಂಟಿದ್ದು ಅಪ್ರೂವಲ್ ತೊಗೊಂಡು ಮಾಡಬೇಕು ಅವರು ಸೊ ಹಾಗಾಯ್ಸ್ ಇದು ರೂಲ್ಸ್ ಆಯಿತು ಬಿಗ್ ಇಟ್ ಎಂಟರ್ಟೈನ್ಮೆಂಟಿದ್ದು ಬಟ್ ಇಫ್ ಇನ್ ಕೇಸ್ ಅವ್ರು ಯಾರ್ಯಾರು ಏನೇನು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಹೆಂಗೆಂಗೆ ಬ್ರೇಕ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಸೊ ನೆಕ್ಸ್ಟ್ ವಿಡಿಯೋ ಅದನ್ನು ಹಾಕ್ತೀನಿ ಸೊ ಟಿಲ್ ದೆನ್ ಬೈ ಬೈ ಆರ್ವೀಸ್.